ವೆಲ್ಕಮ್ ಟು ಸಿ ಆರ್ ಸೆಂಟರ್ ಸಿ ಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ನೋಡೋಣ ಟ್ಯಾಲಿ ಪ್ರೈಮ್ ನಲ್ಲಿ ಓಚರ್ ಟೈಪ್ಸ್ ಅನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ಓಚರ್ ಟೈಪ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಮೊದಲು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಓಚರ್ ಟೈಪ್ ಅಂದ್ರೆ ಏನು ಅದನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಮತ್ತು ಯಾವಾಗ ಯೂಸ್ ಮಾಡ್ತೀವಿ ಅಂತ ನಂತರ ನಾವು ಅದರ ಕ್ರಿಯೇಷನ್ ಅನ್ನ ಮಾಡಬೇಕಾಗುತ್ತೆ ಮೊದಲು ನಾವಿಲ್ಲಿ ಓಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಅಕೌಂಟಿಂಗ್ ಓಚರ್ ಕ್ರಿಯೇಷನ್ ಇಲ್ಲಿ ಹಲವಾರು ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ ಕಾಂಟ್ರಾ ಓಚರ್ ಪೇಮೆಂಟ್ ಓಚರ್ ರೆಸಿಪ್ಟ್ ಜರ್ನಲ್ ಸೇಲ್ಸ್ ಪರ್ಚೇಸ್ ಈ ರೀತಿಯಾಗಿ ಹಲವಾರು ಓಚರ್ಸ್ ನಮ್ಗೆಲ್ಲಿ ಸಿಗುತ್ತೆ ನಾವು ಯಾವ ಓಚರ್ ಅನ್ನ ಎಂಟ್ರಿ ಮಾಡಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಶಾರ್ಟ್ ಕಟ್ ಕೇಸ್ ನಿಮ್ಗೆ ಕಾಣಿಸುತ್ತೆ ಅಥವಾ ನಾವು ಯಾವ ಓಚರ್ ಅನ್ನ ಎಂಟ್ರಿ ಮಾಡಬೇಕು ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವಿಲ್ಲಿ ಪರ್ಚೇಸ್ ಓಚರ್ ಅನ್ನ ನೋಡೋಣ ಪರ್ಚೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಅಥವಾ ನೀವು ಕೀಬೋರ್ಡ್ ಇಂದ ಎಫ್ ನೈನ್ ಶಾರ್ಟ್ ಕಟ್ ಯೂಸ್ ಮಾಡಬಹುದು ಪರ್ಚೇಸ್ ನೀವು ಇಲ್ಲಿ ನೋಡಬಹುದು ಪರ್ಚೇಸ್ ಓಚರ್ ಕ್ರಿಯೇಷನ್ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೇಲ್ಸ್ ಇನ್ವಾಯ್ಸ್ ನಂಬರ್ಸ್ ನಮ್ಗೆ ಸೀರಿಯಲ್ ಪ್ರಕಾರ ಇರುತ್ತೆ ಯಾಕಂದ್ರೆ ನಮ್ಮ ಕಂಪನಿಯ ಇನ್ವಾಯ್ಸ್ ಆಗಿರುತ್ತೆ ಆದ್ರೆ ಪರ್ಚೇಸ್ ಇನ್ವಾಯ್ಸ್ ನಾವು ಯಾವ ಯಾವ ಕಸ್ಟಮರ್ ಇಂದ ಪರ್ಚೇಸ್ ಮಾಡ್ತೀವಿ ಸೀರಿಯಲ್ ನಂಬರ್ ಸಹ ಬೇರ್ಬೇರೆ ಇರುತ್ತೆ ಕಂಪನಿಯ ನೇಮ್ ಸಹ ಬೇರ್ಬೇರೆ ಇರುತ್ತೆ ಆಗ ನಾವು ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಜೀರೋ ಫೈವ್ ಹಂಡ್ರೆಡ್ ನಂತರ ಇನ್ವಾಯ್ಸ್ ಡೇಟ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ಪಾರ್ಟಿ ನೇಮ್ ನಾವಿಲ್ಲಿ ಸನ್ರಿ ಕ್ರೆಡಿಟರ್ಸ್ ನಮ್ಮ ಪರ್ಚೇಸ್ ಕಸ್ಟಮರ್ ನಾವು ಯಾರಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ ಆ ಕಂಪನಿಯ ನೇಮ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ಸ್ ನಾವಿಲ್ಲಿ ಎಷ್ಟು ಲೆಡ್ಜರ್ ಕ್ರಿಯೇಷನ್ ಅನ್ನ ಮಾಡಿರ್ತೀವಿ ಎಲ್ಲಾ ಡೀಟೇಲ್ಸ್ ಸಹ ನಮ್ಗೆ ತೋರಿಸ್ತಾ ಇದೆ ಆದ್ರೆ ನಮ್ಗೆ ಎಲ್ಲಾ ಡೀಟೇಲ್ಸ್ ಇಲ್ಲಿ ತೋರಿಸಬಾರ್ದು ನಾವಿಲ್ಲಿ ಇಲ್ಲಿ ಪರ್ಚೇಸ್ ಇನ್ವಾಯ್ಸ್ ಅನ್ನು ಎಂಟ್ರಿ ಮಾಡಬೇಕಾದ್ರೆ ನಮ್ಮ ಸನ್ರಿ ಕ್ರೆಡಿಟರ್ಸ್ ಎಷ್ಟು ಜನ ಸನ್ರಿ ಕ್ರೆಡಿಟರ್ಸ್ ಇದ್ದಾರೆ ಅಥವಾ ಎಷ್ಟು ಕಂಪನಿಗಳಿಂದ ನಾವು ಪರ್ಚೇಸ್ ಮಾಡ್ತೀವಿ ಆ ಕಂಪನಿಗಳ ಡೀಟೇಲ್ಸ್ ಮಾತ್ರ ನಮಗಿಲ್ಲಿ ಬೇಕು ಆ ರೀತಿಯಾದ ಸೆಟ್ಟಿಂಗ್ಸ್ ಅನ್ನ ನಾವು ಮಾಡೋದಿಕ್ಕೆ ಓಚರ್ ಟೈಪ್ಸ್ ಅನ್ನ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಸೇಲ್ಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ನಮ್ಮ ಸೇಲ್ಸ್ ಕಸ್ಟಮರ್ ಡೀಟೇಲ್ಸ್ ಮಾತ್ರ ನಮ್ಗಿಲ್ಲಿ ತೋರಿಸ್ಬೇಕು ಈ ರೀತಿಯಾದ ಸೆಟ್ಟಿಂಗ್ಸ್ ಅನ್ನ ನಾವು ಓಚರ್ ಟೈಪ್ಸ್ ಅಲ್ಲಿ ಮಾಡಬಹುದು ಸೇಲ್ಸ್ ಪರ್ಚೇಸ್ ಎರಡೇ ಅಲ್ಲ ಇಲ್ಲಿ ಇಲ್ಲಿರುವಂತಹ ಎಲ್ಲ ಆಪ್ಷನ್ಗಳು ಕಾಂಟ್ರಾ ಪೇಮೆಂಟ್ ರೆಸಿಪ್ಟ್ ಜರ್ನಲ್ ಸೇಲ್ಸ್ ಎಲ್ಲಾ ಓಚರ್ ಎಂಟ್ರಿಗಳಿಗೂ ನಾವು ಸಪರೇಟ್ ಓಚರ್ ಟೈಪ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಸೇಲ್ಸ್ ಅನ್ನ ನೋಡೋಣ ಸೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಪಾರ್ಟಿ ಅಕೌಂಟ್ ನೇಮ್ ನಾವು ಯಾರಿಗೆ ಸೇಲ್ ಮಾಡ್ತಾ ಇದೀವಿ ಕಸ್ಟಮರ್ ನೇಮ್ ಅನ್ನ ನಾವಿಲ್ಲಿ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ನಾವು ಟೂ ಟೈಪ್ಸ್ ಆಫ್ ಓಚರ್ ಟೈಪ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು ಒಂದು ವಿತ್ ಇನ್ ಸ್ಟೇಟ್ ಸೇಲ್ಸ್ ಕಸ್ಟಮರ್ಸ್ ಇನ್ನೊಂದು ಐ ಜಿ ಎಸ್ ಟಿ ಸೇಲ್ಸ್ ಕಸ್ಟಮರ್ಸ್ ಇಲ್ಲಿ ನಾವು ಸೇಮ್ ಸ್ಟೇಟ್ ಅಲ್ಲಿ ಸೇಲ್ಸ್ ಮಾಡಿದಾಗ ಎರಡು ರೀತಿಯಾದ ಟ್ಯಾಕ್ಸ್ ಅನ್ನ ನಾವು ಹಾಕ್ತಿವಿ ಒಂದು ಎಸ್ ಜಿ ಎಸ್ ಟಿ ಇನ್ನೊಂದು ಸಿ ಜಿ ಎಸ್ ಟಿ ಟ್ಯಾಕ್ಸ್ ಇಂಟರ್ಸ್ಟೇಟ್ ಸೇಲ್ಸ್ ಅನ್ನ ನಾವು ಮಾಡಿದಾಗ ಐಜಿಎಸ್ಟಿ ಟ್ಯಾಕ್ಸ್ ಅನ್ನ ನಾವು ಹಾಕ್ತಿವಿ ಹಾಗಿದ್ದಾಗ ಎರಡು ರೀತಿಯ ಸೇಲ್ಸ್ ಓಚರ್ ಅನ್ನ ನಾವು ಇಲ್ಲಿ ಕ್ರಿಯೇಟ್ ಮಾಡಬಹುದು ಇಂಟರ್ ಸ್ಟೇಟ್ ಸೇಲ್ಸ್ ಓಚರ್ ನಂತರ ವಿತ್ ಇನ್ ಸ್ಟೇಟ್ ಸೇಲ್ಸ್ ಓಚರ್ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಎಸ್ಕೇಪ್ ಮಾಡ್ತಾ ಇದ್ದೀನಿ ಎಸ್ಕೇಪ್ ನಂತರ ನಾವು ಎಲ್ಲಾ ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ವಿ ಆದ್ರೆ ಓಚರ್ ಟೈಪ್ಸ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವಿಲ್ಲಿ ಇಲ್ಲಿ ಆಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ಚಾರ್ಟ್ ಆಫ್ ಅಕೌಂಟ್ಸ್ ಇಲ್ಲಿಂದ ಸಹ ನೀವು ಓಚರ್ ಟೈಪ್ಸ್ ಅನ್ನ ಎಡಿಟ್ ಮಾಡಬಹುದು ನಾನಿಲ್ಲಿ ಆಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಶೋ ಆಪ್ಷನ್ ಎಂಟರ್ ಓಚರ್ ಟೈಪ್ಸ್ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಎಂಟರ್ ನೀವಿಲ್ಲಿ ನೋಡಬಹುದು ನಾವು ಯಾವುದೇ ಓಚರ್ ಟೈಪ್ ಅನ್ನ ಕ್ರಿಯೇಟ್ ಮಾಡಿಲ್ಲ ಆದ್ರೂ ಸಹ ಎಲ್ಲಾ ಓಚರ್ ಎಂಟ್ರೀಸ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಟ್ಯಾಲಿಯಲ್ಲಿ ಡಿಫಾಲ್ಟ್ ಆಗಿ ಎಲ್ಲಾ ಓಚರ್ ಎಂಟ್ರಿ ಇರುತ್ತೆ ಇದನ್ನ ನಾವಿಲ್ಲಿ ಆಲ್ಟರ್ ಮಾಡಬೇಕಾಗಿದೆ ನಾವು ಯಾವ ಓಚರ್ ಅನ್ನ ಆಲ್ಟರ್ ಮಾಡಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಕೆಲವೇ ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ತೋರಿಸ್ತೀನಿ ಅದೇ ರೀತಿಯಾಗಿ ನೀವು ಆಲ್ಟರ್ ಮಾಡಬೇಕಾಗುತ್ತೆ ನಾವಿಲ್ಲಿ ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತೀವಿ ನಂತರ ಯಾವ ರೀತಿಯಾದ ಬಿಸ್ನೆಸ್ ಕಂಪನಿಯಲ್ಲಿ ನಡೆಯುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಟ್ಯಾಲಿಯಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡ್ತೀವಿ ಅಥವಾ ಯಾವ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ಯಾವ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡೋದಿಲ್ಲ ಅಂತ ನಂತರ ಪರ್ಚೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಂತರ ಎಂಟರ್ ಓಚರ್ ಟೈಪ್ ಆಲ್ಟ್ರೇಷನ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ನೇಮ್ ಪರ್ಚೇಸ್ ಇಲ್ಲಿ ಯಾವುದೇ ಚೇಂಜಸ್ ಮಾಡುವಂತಹ ಅವಶ್ಯಕತೆ ಇಲ್ಲ ನಂತರ ಎಂಟರ್ ಎಂಟರ್ ಅಬ್ರಿವೇಶನ್ ಪರ್ಚೇಸ್ ಫುಲ್ ನೇಮ್ ಅನ್ನ ನೀವು ಇಲ್ಲಿ ಟೈಪ್ ಮಾಡಬಹುದು ನಾನು ಯಾವುದೇ ಚೇಂಜಸ್ ಮಾಡ್ತಾ ಇಲ್ಲ ನಂತರ ಆಕ್ಟಿವ್ ದಿಸ್ ಟೈಪ್ ಎಸ್ ಮೆಥಡ್ ಆಫ್ ಓಚರ್ ನಂಬರಿಂಗ್ ನಾವಿಲ್ಲಿ ಆಟೋಮೆಟಿಕ್ ಅಥವಾ ಮ್ಯಾನ್ಯಲ್ ಕೊಡಬೇಕಾಗುತ್ತೆ ಯಾಕಂದ್ರೆ ಪರ್ಚೇಸ್ ಇನ್ವಾಯ್ಸ್ ನಂಬರ್ ಇರಬಹುದು ಅಥವಾ ಸೇಲ್ಸ್ ಇನ್ವಾಯ್ಸ್ ನಂಬರ್ ಇರಬಹುದು ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಎಕ್ಸಾಂಪಲ್ ಸೇಲ್ಸ್ ಇನ್ವಾಯ್ಸ್ ಅನ್ನ ನಾವಿಲ್ಲಿ ಮಾಡಬೇಕಾದ್ರೆ ಕಂಪನಿಯಲ್ಲಿ ಸೀರಿಯಲ್ ನಂಬರ್ ಟ್ರಿಪಲ್ ಜೀರೋ ಒನ್ ಇಂದ ಸ್ಟಾರ್ಟ್ ಆಗಬಹುದು ಫೈವ್ ಆದ್ಮೇಲೆ ನಾವು ಇಲ್ಲಿ ಸೆವೆನ್ ಸೀರಿಯಲ್ ನಂಬರ್ ಇನ್ವಾಯ್ಸ್ ಅನ್ನ ಮಾಡಬಹುದು ಸಿಕ್ಸ್ ನಂತರ ಇನ್ವಾಯ್ಸ್ ಅನ್ನ ಮಾಡಬಹುದು ಈ ರೀತಿಯಾಗಿ ಕಂಪನಿಗಳಲ್ಲಿ ನಡೆಯುತ್ತೆ ಆಗಿದ್ದಾಗ ನಾವು ಆಟೋಮೆಟಿಕ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಬಹುದು ಆಟೋಮೆಟಿಕ್ ವಿತ್ ಮ್ಯಾನ್ಯೂಯಲ್ ಓವರ್ ರೈಡ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ನೀವು ಮ್ಯಾನ್ಯಲ್ ಆಪ್ಷನ್ ಸಹ ಸೆಲೆಕ್ಟ್ ಮಾಡಬಹುದು ಎಂಟರ್ ನಂತರ ಇಲ್ಲಿ ಯಾವುದೇ ಚೇಂಜಸ್ ಮಾಡುವಂತಹ ಅವಶ್ಯಕತೆ ಇಲ್ಲ ಎಂಟರ್ ನೇಮ್ ಆಫ್ ಕ್ಲಾಸ್ ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ ಪರ್ಚೇಸ್ ನಂತರ ಎಂಟರ್ ಟೈಪ್ ಕ್ಲಾಸ್ ಪರ್ಚೇಸ್ ಎಕ್ಸ್ಕ್ಲೂಡ್ ದಿಸ್ ಗ್ರೂಪ್ ಇನ್ಕ್ಲೂಡ್ ದಿಸ್ ಗ್ರೂಪ್ ಎಕ್ಸ್ಕ್ಲೂಡ್ ದಿಸ್ ಗ್ರೂಪ್ ಅಂದ್ರೆ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನು ಎಂಟ್ರಿ ಮಾಡಬೇಕಾದ್ರೆ ಯಾವ ಲೆಡ್ಜರ್ಸ್ ಗಳು ನಮಗೆ ಕಾಣಿಸ್ಬಾರದು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇನ್ಕ್ಲೂಡ್ ದಿಸ್ ಗ್ರೂಪ್ ಅಲ್ಲಿ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನು ಎಂಟ್ರಿ ಮಾಡಬೇಕಾದ್ರೆ ಯಾವ ಒಂದು ಲೆಡ್ಜರ್ ಡೀಟೇಲ್ಸ್ ನಮಗೆ ಕಾಣಿಸ್ಬೇಕು ಅದನ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಎಕ್ಸ್ಕ್ಲೂಡ್ ದೀಸ್ ಗ್ರೂಪ್ ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಬ್ಯಾಂಕ್ ಅಕೌಂಟ್ ನಮ್ಗೆ ಬೇಕಾಗಿಲ್ಲ ಎಂಟರ್ ಬ್ಯಾಂಕ್ ಓ ಸಿ ಅಕೌಂಟ್ ಬ್ರಾಂಚ್ ಅಂಡ್ ಡಿವಿಜನ್ಸ್ ಬೇಡ ನಂತರ ಕ್ಯಾಶ್ ಇನ್ ಹ್ಯಾಂಡ್ ಬೇಡ ಸಂಡ್ರಿ ಡೆಬಿಟರ್ಸ್ ನಮ್ಗೆ ಬೇಡ ನಂತರ ಎಂಟರ್ ಇನ್ಕ್ಲೂಡ್ ದೀಸ್ ಗ್ರೂಪ್ ಪರ್ಚೇಸ್ ಇನ್ವಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ನಮ್ಗೆ ಸಂಡ್ರಿ ಕ್ರೆಡಿಟರ್ಸ್ ಡೀಟೇಲ್ಸ್ ಮಾತ್ರ ತೋರಿಸ್ಬೇಕು ಅದಕ್ಕೋಸ್ಕರ ಎಂಟರ್ ನಂತರ ಲೀಸ್ಟ್ ಆಫ್ ಲೆಡ್ಜರ್ ಅಕೌಂಟ್ಸ್ ನೀವು ಇಲ್ಲಿ ಪರ್ಚೇಸ್ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಲೆಡ್ಜರ್ ಅಲ್ಲಿ ನಾವು ಪರ್ಚೇಸ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಡಿಫಾಲ್ಟ್ ಆಗಿ ಬರುತ್ತೆ ನಂತರ ಸೆಲೆಕ್ಟ್ ಮಾಡಬೇಕಾಗುತ್ತೆ ಪರ್ಚೇಸ್ ಅಕೌಂಟ್ ಅನ್ನ ಎಂಟರ್ ಸೆಟ್ ಆಲ್ಟರ್ ಟ್ಯಾಕ್ಸ್ ಕ್ಲಾಸ್ ನೋ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಓವರ್ ರೈಡ್ ಯೂಸಿಂಗ್ ಐಟಮ್ ಡಿಫಾಲ್ಟ್ ನೋ ನಾವ್ ಇಲ್ಲಿ ಕೊಡಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಡಿಫಾಲ್ಟ್ ಅಕೌಂಟಿಂಗ್ ಅಲೋಕೇಶನ್ಸ್ ಅಡಿಷನಲ್ ಅಕೌಂಟಿಂಗ್ ಎಂಟ್ರೀಸ್ ಇಲ್ಲಿ ಸಹ ನಾವು ಪರ್ಚೇಸ್ ಅಕೌಂಟ್ ಅನ್ನ ಕೊಡಬಹುದು ಕೊಟ್ಟಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಡಿಫಾಲ್ಟ್ ಆಗಿ ಯಾವುದಕ್ಕೆ ನಾವು ಎಂಟ್ರಿ ಮಾಡ್ತೀವಿ ಅಂತ ಅಡಿಷನಲ್ ನಾವು ಇಲ್ಲಿ ಕೊಡುವಂತಹ ಅವಶ್ಯಕತೆ ಇರುವುದಿಲ್ಲ ನಂತರ ಎಂಟರ್ ಎಂಟರ್ ಎಕ್ಸೆಪ್ಟ್ ಈ ರೀತಿಯಾಗಿ ನಾವು ಓಚರ್ ಟೈಪ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೇಲ್ಸ್ ಅನ್ನ ಕ್ರಿಯೇಟ್ ಮಾಡಿ ನೋಡೋಣ ಸೇಲ್ಸ್ ಎಂಟರ್ ಓಚರ್ ಟೈಪ್ ಆಲ್ಟ್ರೇಷನ್ ಸೇಲ್ಸ್ ಸೇಲ್ ನಂತರ ಮೆಥಡ್ ಆಫ್ ಓಚರಿಂಗ್ ಆಟೋಮೆಟಿಕ್ ವಿತ್ ಮ್ಯಾನ್ಯುಯಲ್ ಓವರ್ ರೈಡ್ ನಂತರ ಎಂಟರ್ ಇಲ್ಲಿ ಯಾವುದೇ ಚೇಂಜಸ್ ಮಾಡುವಂತಹ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ನೋಡಬಹುದು ಪ್ರಿಂಟ್ ಓಚರ್ ಆಫ್ಟರ್ ಸೇವಿಂಗ್ ನಾವಿಲ್ಲಿ ಪರ್ಚೇಸ್ ಇನ್ವಾಯ್ಸ್ ಅಥವಾ ಸೇಲ್ಸ್ ಇನ್ವಾಯ್ಸ್ ಎಂಟ್ರಿ ಮಾಡಿದ ನಂತರ ನಮಗೆ ಇನ್ವಾಯ್ಸ್ ಪ್ರಿಂಟ್ ಬೇಕು ಅಂದಾಗ ಈ ಆಪ್ಷನ್ಗೆ ನೀವು ಇಲ್ಲಿ ಎಸ್ ಕೊಡಬಹುದು ಇಲ್ಲ ಅಂದ್ರೆ ಡೈರೆಕ್ಟ್ ನಾವು ಪರ್ಚೇಸ್ ಮತ್ತು ಸೇಲ್ಸ್ ಇನ್ವಾಯ್ಸ್ ಅನ್ನು ಎಂಟ್ರಿ ಮಾಡಿದಾಗ ಅಲ್ಲಿಂದ ಸಹ ಡೈರೆಕ್ಟ್ ಪ್ರಿಂಟ್ ಅನ್ನ ನಾವು ಇಲ್ಲಿ ಕೊಡಬಹುದು ಎಲ್ಲಾ ಕಂಪನಿಗಳಲ್ಲೂ ಟ್ಯಾಲಿಯಿಂದ ಪ್ರಿಂಟ್ ಅನ್ನ ತಗೊಳ್ಳೋದಿಲ್ಲ ಟ್ಯಾಲಿಯಲ್ಲಿ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಿ ನೀವು ಪ್ರಿಂಟ್ ತಗೊಳ್ಳೋ ಹಾಗಿದ್ರೆ ಈ ಆಪ್ಷನ್ಗೆ ನೀವು ಇಲ್ಲಿ ಎಸ್ ಕೊಡಬಹುದು ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನಂತರ ಎಂಟರ್ ನೀವು ಇಲ್ಲಿ ನೋಡಬಹುದು ಡಿಫಾಲ್ಟ್ ಟೈಟಲ್ ಪ್ರಿಂಟ್ ನಾವಿಲ್ಲಿ ಸೇಲ್ಸ್ ಇನ್ವಾಯ್ಸ್ ಅಥವಾ ಟ್ಯಾಕ್ಸ್ ಇನ್ವಾಯ್ಸ್ ಅಂತ ನೇಮ್ ಅನ್ನ ಕೊಡಬಹುದು ನೀವು ಇಲ್ಲಿ ಯಾವುದೇ ಕಂಪನಿಯ ಪರ್ಚೇಸ್ ಇನ್ವಾಯ್ಸ್ ಅಥವಾ ಸೇಲ್ಸ್ ಇನ್ವಾಯ್ಸ್ ಅನ್ನ ನೋಡಿದ್ರೆ ಅಥವಾ ನೀವು ಕಂಪನಿಯಲ್ಲಿ ವರ್ಕ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಇನ್ವಾಯ್ಸ್ ಮೇಲೆ ಟೈಟಲ್ ಆಫ್ ದ ಇನ್ವಾಯ್ಸ್ ನೇಮ್ ಇರುತ್ತೆ ಟ್ಯಾಕ್ಸ್ ಇನ್ವಾಯ್ಸ್ ಅಥವಾ ಸೇಲ್ಸ್ ಇನ್ವಾಯ್ಸ್ ಈ ರೀತಿಯಾಗಿ ಡಿಫಾಲ್ಟ್ ಟೈಟಲ್ ಟು ಪ್ರಿಂಟ್ ನಿಮಗೆ ಇಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ ಅಥವಾ ಸೇಲ್ಸ್ ಇನ್ವಾಯ್ಸ್ ಯಾವ ನೇಮ್ ಬೇಕು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಟ್ಯಾಕ್ಸ್ ಇನ್ವಾಯ್ಸ್ ನಂತರ ಎಂಟರ್ ನಂತರ ಡಿಫಾಲ್ಟ್ ಬ್ಯಾಂಕ್ ಕೆಲವು ಕಂಪನಿಗಳ ಇನ್ವಾಯ್ಸ್ ಅಲ್ಲಿ ಬ್ಯಾಂಕ್ ಡೀಟೇಲ್ಸ್ ಸಹ ಇರುತ್ತೆ ನೀವು ಬೇಕಂದ್ರೆ ಕೊಡಬಹುದು ನಾನು ಇಲ್ಲಿ ಕೊಡ್ತಾ ಇಲ್ಲ ನಂತರ ಎಂಟರ್ ಎಂಟರ್ ಸೆಟ್ ಆಲ್ಟರ್ ಡಿಕ್ಲರೇಷನ್ ನೋ ನಂತರ ನೇಮ್ ಆಫ್ ದ ಕ್ಲಾಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೇಲ್ಸ್ ನಂತರ ಎಂಟರ್ ನಂತರ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಎಕ್ಸ್ಕ್ಲೂಡ್ ದೀಸ್ ಗ್ರೂಪ್ ಸೇಲ್ಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಯಾವ ಒಂದು ಡೀಟೇಲ್ಸ್ ನಮ್ಗೆ ತೋರಿಸಬಾರದು ಬ್ಯಾಂಕ್ ಅಕೌಂಟ್ ನಮಗೆ ಬೇಡ ಬ್ಯಾಂಕ್ ಓಸಿಸಿ ಅಕೌಂಟ್ ಬ್ರಾಂಚ್ ಅಂಡ್ ಡಿವಿಜನ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಸಂಡ್ರಿ ಕ್ರೆಡಿಟರ್ಸ್ ಡೀಟೇಲ್ಸ್ ನಮಗೆ ಬೇಡ ನಂತರ ಇನ್ಕ್ಲೂಡ್ ದೀಸ್ ಗ್ರೂಪ್ ಸೇಲ್ಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ನಮಗೆ ಸೆಂಡ್ರಿ ಡೆಬಿಟರ್ಸ್ ಡೀಟೇಲ್ಸ್ ಮಾತ್ರ ಬೇಕು ಅದಕ್ಕೋಸ್ಕರ ಸೆಂಡ್ರಿ ಡೆಬಿಟರ್ಸ್ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಎಂಟರ್ ಎಂಡ್ ಅ ಫ್ಲಿಸ್ಟ್ ಸೇಲ್ಸ್ ಅಕೌಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಸೆಟ್ ಆಲ್ಟರ್ ಟ್ಯಾಕ್ಸ್ ಕ್ಲಾಸ್ ನೋ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಓವರ್ ಐಡ್ ಯೂಸಿಂಗ್ ಐಟಮ್ ಡಿಫಾಲ್ಟ್ ನೋ ನಂತರ ಇಲ್ಲಿ ಯಾವುದೇ ಡೀಟೇಲ್ಸ್ ಫಿಲ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ ಎಂಟರ್ ಎಂಟರ್ ಎಕ್ಸೆಪ್ಟ್ ಈ ರೀತಿಯಾಗಿ ನಾವು ಓಚರ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಇದೇ ರೀತಿಯಾಗಿ ನಾವು ಸೇಲ್ಸ್ ಅಲ್ಲಿ ವಿತ್ ಇನ್ ಸ್ಟೇಟ್ ಸೇಲ್ಸ್ ಮತ್ತು ಐ ಜಿ ಎಸ್ ಟಿ ಸೇಲ್ಸ್ ಈ ರೀತಿಯಾಗಿ ಯಾವ ವೋಚರ್ಸ್ ನಮ್ಗೆ ಬೇಕು ನಾವಿಲ್ಲಿ ಆಲ್ಟರ್ ಮಾಡಬಹುದು ಇಲ್ಲಿ ಯಾವುದೇ ಓಚರ್ ಇಲ್ಲ ಬೇರೆ ಓಚರ್ ಇಲ್ಲಿ ಬೇಕಂದ್ರೆ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಓಚರ್ ಅನ್ನ ಕ್ರಿಯೇಟ್ ಮಾಡಬಹುದು ಯಾವ ಓಚರ್ ನಮ್ಗೆ ಬೇಕು ನಾವಿಲ್ಲಿ ಕ್ರಿಯೇಟ್ ಮಾಡೋಣ ಐ ಜಿ ಎಸ್ ಟಿ ಐ ಜಿ ಎಸ್ ಟಿ ಸೇಲ್

ನಂತರ ಎಂಟರ್ ಬ್ಯಾಂಕ್ ಡಿಟೇಲ್ಸ್ ನಾಟ್ ಅಪ್ಲಿಕೇಬಲ್ ನೇಮ್ ಆಫ್ ದ ಕ್ಲಾಸ್ ಐಜಿಎಸ್ಟಿ ಸೇಲ್ ನಂತರ ಎಂಟರ್ ನಾವಿಲ್ಲಿ ಎಕ್ಸ್ಕ್ಲೂಡ್ ದೀಸ್ ಗ್ರೂಪ್ ಇನ್ಕ್ಲೂಡ್ ದೀಸ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಓ ಸಿ ಸಿ ಅಕೌಂಟ್ ಬ್ರಾಂಚ್ ಅಂಡ್ ಡಿವಿಜನ್ಸ್ ಕ್ಯಾಶ್ ಇನ್ ಹ್ಯಾಂಡ್ ಸಂಡ್ರಿ ಕ್ರೆಡಿಟರ್ಸ್ ನಂತರ ಎಂಡ್ ಸಂಡ್ರಿ ಡೆಬಿಟರ್ಸ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದೀನಿ ಐ ಟಿ ಸೇಲ್ಸ್ ಕಸ್ಟಮರ್ ನಂತರ ಎಂಡ್ ಅಕೌಂಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಎಂಟರ್ ಎಂಟರ್ ಎಕ್ಸೆಪ್ಟ್ ನಂತರ ಎಸ್ಕೇಪ್ ಇಲ್ಲಿ ನೀವು ನೋಡಬಹುದು ಐ ಜಿ ಎಸ್ ಟಿ ಸೇಲ್ ಈ ರೀತಿಯಾಗಿ ಯಾವ ವೋಚರ್ ಬೇಕು ನಾವಿಲ್ಲಿ ಕ್ರಿಯೇಟ್ ಮಾಡಬಹುದು ಅಥವಾ ಇರುವಂತಹ ವೋಚರ್ ಗಳನ್ನ ನಾವಿಲ್ಲಿ ಆಲ್ಟರ್ ಸಹ ಮಾಡಬಹುದು ನಂತರ ಎಸ್ಕೇಪ್ ಎಸ್ಕೇಪ್ ಈಗ ನಾವು ವೋಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡೋಣ ಪರ್ಚೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಪರ್ಚೇಸ್ ವೋಚರ್ ಟೈಪ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡಿದೀವಿ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಓಚರ್ ಕ್ಲಾಸ್ ಲಿಸ್ಟ್ ಅಲ್ಲಿ ಪರ್ಚೇಸ್ ತೋರಿಸ್ತಾ ಇದೆ ನಂತರ ಸೆಲೆಕ್ಟ್ ಎಂಟರ್ ಎಂಟರ್ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಎಷ್ಟು ಇನ್ವಾಯ್ಸ್ ನಂಬರ್ ಇದೆ ನಂತರ ಇನ್ವಾಯ್ಸ್ ಡೇಟ್ ವೋಚರ್ ಕ್ಲಾಸ್ ಪರ್ಚೇಸ್ ಇಲ್ಲಿ ಬಂದಿದೆ ನೀವು ಇಲ್ಲಿ ನೋಡಬಹುದು ನಂತರ ಪಾರ್ಟಿ ಅಕೌಂಟ್ ನೇಮ್ ನೀವು ಇಲ್ಲಿ ನೋಡಬಹುದು ಲಾಸ್ಟ್ ಟೈಮ್ ನಾವು ನೋಡಿದಾಗ ನಾವು ಎಷ್ಟು ಲೆಡ್ಜರ್ ಅನ್ನ ಕ್ರಿಯೇಟ್ ಮಾಡಿದಿವಿ ಎಲ್ಲಾ ಲೆಡ್ಜರ್ ಡೀಟೇಲ್ಸ್ ನಮ್ಗೆ ಇಲ್ಲಿ ತೋರಿಸ್ತಾ ಇತ್ತು ಆದರೆ ಈಗ ನೀವು ನೋಡಬಹುದು ಸನ್ರಿ ಕ್ರೆಡಿಟರ್ಸ್ ಡಿಟೇಲ್ಸ್ ಮಾತ್ರ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ಈಗ ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡಬಹುದು ಈ ರೀತಿಯಾಗಿ ಹಲವಾರು ಲೆಡ್ಜರ್ಸ್ ಅನ್ನ ನಾವು ಕಂಪನಿಗಳಲ್ಲಿ ಕ್ರಿಯೇಟ್ ಮಾಡಿರ್ತೀವಿ ಸಾವಿರಾರು ಲೆಡ್ಜರ್ಸ್ ಕ್ರಿಯೇಷನ್ ಇರುತ್ತೆ ಆಗ ನಮ್ಗೆ ಕನ್ಫ್ಯೂಸ್ ಆಗಬಾರ್ದು ಮತ್ತು ತುಂಬಾ ಈಸಿಯಾಗಿ ವರ್ಕ್ ಆಗಬೇಕು ಅಂದಾಗ ಈ ರೀತಿಯಾದ ಆಪ್ಷನ್ ಗಳನ್ನ ನಾವು ಯೂಸ್ ಮಾಡ್ತೀವಿ ವೋಚರ್ ಕ್ಲಾಸ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೂ ನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಾಗ ನಮ್ಗೆ ಯಾವ ವೋಚರ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡ್ತಾ ಇದೀವಿ ಆ ಡೀಟೇಲ್ಸ್ ಮಾತ್ರ ನಮ್ಗೆ ಇಲ್ಲಿ ತೋರಿಸುತ್ತೆ ಈಗ ನಾವು ಯಾವ ಕಂಪನಿಯಿಂದ ಪರ್ಚೇಸ್ ಅನ್ನ ಮಾಡಿದೀವಿ ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಸೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ನೀವು ಇಲ್ಲಿ ನೋಡಬಹುದು ನಾವು ಐ ಜಿ ಎಸ್ ಟಿ ಸೇಲ್ ಅನ್ನ ಕ್ರಿಯೇಟ್ ಮಾಡಿದ್ವಿ ನಾವಿಲ್ಲಿ ಇಲ್ಲಿ ವಿತ್ ಇನ್ ಸ್ಟೇಟ್ ಸೇಲ್ಸ್ ಮಾಡ್ತಾ ಇದೀವಿ ಅಥವಾ ಐ ಜಿ ಎಸ್ ಟಿ ಸೇಲ್ ಇಂಟರ್ ಸ್ಟೇಟ್ ಸೇಲ್ ಅನ್ನ ಮಾಡ್ತಾ ಇದೀವಿ ಯಾವ ರೀತಿಯ ಸೇಲ್ಸ್ ನಾವಿಲ್ಲಿ ಮಾಡ್ತಾ ಇದೀವಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಐಜಿ ಎಸ್ ಟಿ ಸೇಲ್ ಅನ್ನ ಕ್ರಿಯೇಟ್ ಮಾಡಿದ್ದೆ ಇಂಟರ್ ಸ್ಟೇಟ್ ಸೇಲ್ ಈ ಸೇಲ್ಸ್ ಅನ್ನ ನೀವು ವಿತ್ ಇನ್ ಸ್ಟೇಟ್ ಸೇಲ್ಸ್ ಅಥವಾ ನಿಮ್ಮ ಸ್ಟೇಟ್ ಯಾವ್ದಿರುತ್ತೆ ಕರ್ನಾಟಕ ಸ್ಟೇಟ್ ಸೇಲ್ಸ್ ಈ ರೀತಿಯಾಗಿ ನೀವು ಚೇಂಜಸ್ ಮಾಡ್ಕೋಬಹುದು

ಅಥವಾ ಇರುವಂತಹ ಓಚರ್ ಗಳನ್ನ ನಾವಿಲ್ಲಿ ಎಡಿಟ್ ಮಾಡಬಹುದು ನಂತರ ಎಂಟರ್ ಪಾರ್ಟಿ ನೇಮ್ ನಮ್ಮ ಸೇಲ್ಸ್ ಕಸ್ಟಮರ್ ನೇಮ್ ಡೀಟೇಲ್ಸ್ ಮಾತ್ರ ಇಲ್ಲಿ ತೋರಿಸ್ತಾ ಇದೆ ನೀವು ನೋಡಬಹುದು ಯಾರಿಗೆ ನೀವು ಸೇಲ್ ಅನ್ನು ಮಾಡ್ತಾ ಇದ್ದೀರಾ ಯಾವ ಕಂಪನಿಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಟ್ಯಾಲಿಯಲ್ಲಿ ಓಚರ್ ಟೈಪ್ಸ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ